Deputy Chief Minister Laxman Savadi filed his nomination for the remaining one MLC post in Vidhana Soudha. Savadi must get elected as a legislator before the 26th of February to retain his position as Deputy Chief Minister. He was accompanied by other BJP ministers including Bommai, Ashoka, Ashwathnaryana and several others while he filed his nomination. BJP, in fact, just on Saturday had announced the candidature of Deputy Chief Minister Laxman Savadi for the Karnataka Legislative Council elections, which are slated to take place on the 17th of February. He also spoke with the media. Listen. ಅಧಿಕೃತ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರವನ್ನು ನಾನು ಸಲ್ಲಿಸಿದ್ದೇನೆ. ರಾಜ್ಯದ ಎಲ್ಲ ನಾಯಕರಿಗೆ, ರಾಷ್ಟ್ರದ ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ಸರ್ವಾನುಮತದಿಂದ ನನ್ನನ್ನು ಅಭ್ಯರ್ಥಿಯನ್ನು ಮಾಡಿದ್ದಕ್ಕೆ ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದೇ ತರನಾಗಿ ನಮ್ಮ ಪಕ್ಷದ ಎಲ್ಲ ಶಾಸಕರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತಿದ್ದೀನಿ. ವಿಶೇಷವಾಗಿ ಇವತ್ತು ನಾನು ಕಳೆದ 5.5 ತಿಂಗಳಿಂದ ಈ ರಾಜ್ಯದ ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾಳೆ 19ನೇ ತಾರೀಕಿನ ಒಳಗಾಗಿ ನಾನು ಮೇಲ್ಮನೆ ಅಥವಾ ಕೆಳಮನೆಯ ಸದಸ್ಯನಾಗಿರ್ತಕ್ಕಾಗಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಇರೋದರಿಂದ ಪಕ್ಷದ ವರಿಷ್ಠರು ನನ್ನ ಮೇಲೆ ಅತ್ಯಂತ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ನನ್ನನ್ನು ಅಭ್ಯರ್ಥಿಯನ್ನು ಮಾಡಿದ್ದಾರೆ. ಅದೇ ತರನಾಗಿ ನಮ್ಮ ಪಕ್ಷದ ಎಲ್ಲ ಶಾಸಕರು ಕೂಡ ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾಳೆ ಕೊನೆಯ ದಿನ ಇದೆ. ನಾಳೆ 3 ಗಂಟೆಗೆ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದು ಕೊನೆಯ ದಿವಸ. ನಾಡಿದ್ದು ಪರಿಶೀಲನೆ, ಅದಾದಮೇಲೆ 17ನೇ ತಾರೀಕು ಚುನಾವಣೆ ಇದೆ. ಏನೋ ನನಗೆ ಒಂದು ವಿಶ್ವಾಸ ಇದೆ. ವಿರೋಧ ಪಕ್ಷದ JDSನವರು ಮತ್ತು ಕಾಂಗ್ರೆಸ್ನವರು ಕೂಡ ಒಂದು ಸಹಕಾರವನ್ನು ಕೊಡ್ತಾರೋ ಅವರು ಕೂಡ ಸಹಕಾರ ಕೊಡೋದ್ರ ಜೊತೆಗೆ ಅವಿರೋಧ ಆಯ್ಕೆ ಆಗೋದ್ರಲ್ಲಿ ಅವರು ಕೂಡ ನನಗೆ ಒಂದು ಬೆಂಬಲವನ್ನು ಕೊಡ್ಬೋದು ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದೀನಿ. ನೋಡೋಣ. ನಾಳೆ ಒಂದು ದಿವಸ ಕೊನೆ ದಿವಸ ಇದೆ. 17ನೇ ತಾರೀಕು ಮತದಾನ ಇದೆ. ಅವತ್ತು ಸಾಯಂಕಾಲ ಮತ ಎಣಿಕೆ.